ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗು, ನಮ್ಮ ಕಂಪನಿ ಕೊಟ್ಟಂತ ಸರ್ವಿಸ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಹೇಗೆ ಇವತ್ತು ನಿಮ್ಮ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಬೇಕು ಅಂತ ಅನ್ನಿಸ್ತಾ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಮೈಕ್ ಅನ್ನೇ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಸೂಪರ್. ಆಬ್ವಿಯಸ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಯಾಕಂದ್ರೆ ನೀವೆಲ್ಲ ಇರೋದು ಎಲ್ಲಿ? ಸೂಪರ್ ರಾಯಲ್ ಹಾಲಿಡೇಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಂಗೂ ಇದೊಂದು ಆಪರ್ಚುನಿಟಿ ಸಿಕ್ತು, ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೆ. ಯಾವತ್ತೂ ಯಾರೋ ಒಬ್ರು ಕರೆದ್ರು ನನ್ನ, ಈ ತರ ಸೂಪರ್ ರಾಯಲ್ ಹಾಲಿಡೇಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ತರ ಟ್ರಿಪ್ ಬೇಸ್ ಇದೆ ಅಂತ ಕರೆದ್ರು. ಸೊ ನಾನೇ ಟ್ರೈ ಮಾಡಬಾರ್ದು ಅಂತ ನಾನು ಅದ್ರ ಪ್ಲಾನ್ ಕೇಳಿದೆ. ನನಗೆ ಪ್ಲಾನ್ ಕೇಳಿ ಇದೆಲ್ಲ ನಿಜನಾ ಅಂತ ನನಗೆ ಡೌಟ್ ಆಯ್ತು. ಇಷ್ಟೆಲ್ಲ ಆಪರ್ಚುನಿಟಿ ಕೊಟ್ಟು ಇಷ್ಟೆಲ್ಲ ರೀತಿ ಯಾವ ರೀತಿ ಇನ್ಕಮ್ ಆಗಿರ್ಬೋದು, ಇಲ್ಲ ಟ್ರಿಪ್ ಕಡಿಮೆ ಸರ್ವಿಸ್ ಚಾರ್ಜ್ ಅಲ್ಲಿ ಐಫೈ ಟ್ರಿಪ್ ನ ಕೊಡೋ ರೀತಿ ಆಗಿರ್ಬೋದು, ನನ್ಗೆ ಡೌಟ್ ಬಂತು. ಈ ರೀತಿನೂ ಇರುತ್ತಾ, ಈ ರೀತಿನೂ ಕಮ್ಮಿ ಇದೆಯಾ ಅಂತ ಹೇಳಿ ನಾನು ಟ್ರಿಪ್ಗೆ ಗೋವಾ ಟ್ರಿಪ್ಗೆ ನಾನು ಹೋದೆ. ಸೊ ಅಲ್ಲಿ ಸರ್ವಿಸ್ ನೋಡಿ ನನಗೆ ಯಾವ ರೀತಿ ಖುಷಿ ಆಯ್ತು ಅಂತ ಹೇಳಿದ್ರೆ ಇಟ್ಸ್ ಅನ್ಲಿಮಿಟೆಡ್. ಯಾಕೆಂದ್ರೆ ಆತರ ಟ್ರಿಪ್ ಆತರ ಸರ್ವಿಸ್ ಆತರ ರೆಸಾರ್ಟ್ಸ್ ಆತರ ಪ್ಲೇಸ್ಗಳು ಆತರ ಕಂಪ್ನಿ ಕಡೆಯಿಂದ ಕರ್ಕೊಂಡು ಹೋಗೋ ಟ್ರೈನರ್ಸ್ ಈಗ ಯಾರೇ ಗೈಡ್ ಮಾಡುವಂತವ್ರು ಇರ್ಬೋದು, ಇದೆಲ್ಲ ನೋಡಿ ನನಗೆ ಖುಷಿಯಾಗಿ ನಾನು ಮೋಟಿವೇಟ್ ಆಗಿ ನಾನು ಬೇರೆಯವ್ರಿಗೆ ಕೂಡ ನಾನು ರೆಫರ್ ಮಾಡಿ ಈಗ ನಂದೇ ಅಂತ ಟೀಮ್ಗೆ ಕಟ್ಟಬೇಕು ಅಂತ ಹೇಳಿ ನಾನು ಇದ್ರಲ್ಲಿ ಬಿಸ್ನೆಸ್ ಮಾಡಬೇಕು. ಈ ಬಿಸ್ನೆಸ್ ಅಲ್ಲಿ ನಾನು ನಂದೊಂದು ಡ್ರೀಮ್ ಇದೆ ಅಂದ್ರೆ ನಾನು ಒಂದು ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ, ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಹೆಸರು ಮಾಡಬೇಕು ಅಂತ. ಸೊ ಅದರಿಂದ ನಾನು ಎಲ್ಲಾ ರೀತಿ ಬೇರೆ ಬೇರೆ ರೀತಿನೇ ನಾನು ತಗೊಂಡೆ. ಈಗ ಮಾಡ್ಲಿಂಗ್ ಆಗಿರ್ಬೋದು, ಈಗ ಡಾನ್ಸಿಂಗ್ ಆಗಿರ್ಬೋದು, ಜೊತೆಗೆ ಆಕ್ಟಿಂಗ್ ಆಗಿರ್ಬೋದು. ಸೊ ಇದಿಷ್ಟು ಮಾಡ್ತೀನಿ, ನಾನು ಯಾಕೆ ಬಿಸ್ನೆಸ್ ವುಮೆನ್ ಆಗಬಾರ್ದು, ನಾನು ಯಾಕೆ ಕಂಪ್ನಿ ಇಲ್ಲಿ ನಾನು ವರ್ಕ್ ಮಾಡಬಾರ್ದು ಅಂತ ನಾನು ಹೇಳಿ ನಾನು ಈ ಬಿಸ್ನೆಸ್ಗೆ ಬಂದೆ. ಈ ಬಿಸ್ನೆಸ್ ಅಲ್ಲಿ ವಿತಿನ್ 3 ಮಂತ್ಸ್ ಅಲ್ಲಿ ನಾನು ವರ್ಕ್ ಮಾಡಿ ನಾನು ಆಲ್ಮೋಸ್ಟ್ ಇಷ್ಟೇ ರೀಚ್ ಆಗ್ತೀನಿ ಅಂತಲ್ಲ, ನನ್ನ ಡ್ರೀಮ್ ಇರೋದು ಈಗ ಏನು ಕ್ರೋಸ್ ಟುಗೆದರ್ ಅರ್ನಿಂಗ್ ಮಾಡಬೇಕು, ಮನೆ ಕಟ್ಟಬೇಕು. ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ, ಮನೆ ಕಟ್ಟಿ ಒಂದು ಫ್ಯಾಮಿಲಿ ನೋಡ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ. ಇದ್ರಲ್ಲಿ ತುಂಬಾ ಖುಷಿ ಆಗಿದ್ದು ಹೇಳಿ ಏನಂದ್ರೆ ನಾಮಿನಿ ಫೆಸಿಲಿಟೀಸ್. ಕರೆಕ್ಟ್, ನಾಮಿನಿ ಫೆಸಿಲಿಟೀಸ್ ಸರಿ. ಈ ತರ ಫೆಸಿಲಿಟೀಸ್ ಯಾವ ಕಂಪ್ನಿನೂ ಕೂಡ ಕೊಟ್ಟಿಲ್ಲ ಅಲ್ವಾ. ಸೊ ಅದರಿಂದ ನಾನು ಇದು ಖುಷಿಯಾಗಿ ನಾನು ತಗೊಂಡು ನಾನು ಬೇರೆಯವ್ರಿಗೂ ಕೂಡ ಹೇಳಿ ರೆಫರ್ ಮಾಡಿ ಟೀಮ್ ಕಟ್ಟಬೇಕು, ಟೀಮ್ನ ಬೆಳೆಸ್ಕೋಬೇಕು, ಜೊತೆಗೆ ನನಗೆ ಫ್ಯಾಮಿಲಿಯಾಗಿ ನನಗೆ ಕೋಟ್ಯಾದ ಜನಗಳು ನನ್ನ ಜೊತೆ ಇರಬೇಕು ಅಂತ ಹೇಳಿ ನಾನು ಈ ಕಂಪ್ನಿಗೆ ಬಂದಿದ್ದೀನಿ. ಇದಿಷ್ಟು.